ಟ್ರೇಲರ್ ಲಾಂಚು, ಅದನ್ನು ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಶಿವಣ್ಣ ಅವ್ರಿಗೆ. ಯಾಕೆಂದರೆ ನಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡಿದರು, ಮತ್ತು ಟ್ರೇಲರ್ ಲಾಂಚಿಗೆ ಬಂದು ಶಿವಣ್ಣ ಒಂದು 3 ಅವರ್ ಕೂತು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿ ಇದು ಹಿಟ್ಟಾಗತ್ತೆ ಅಂತೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಮತ್ತು ಮತ್ತೆ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೋಡಿ ಅವಾಗಲೂ ಹರಿಸಿದ್ರು ಶಿವಣ್ಣ ಅವ್ರಿಗೆ. ತುಂಬ ಹೃದಯದ ಥ್ಯಾಂಕ್ಸ್ ಶಿವಣ್ಣ. ಮತ್ತು ಫಸ್ಟ್ ಡೇ ಅದೆಲ್ಲ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು. ನಮ್ಮದು ಒಂದೊಂದು ಈವೆಂಟನ್ನು ಬರೀ ಸೆಲೆಬ್ರಿಟಿ ಶೋ ಥರನೇ ಆಯಿತು. ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದು ಅವ್ರಿಗೆ. ನಮ್ಮ ಈಗ ಒಬ್ಬ ಎಲ್ರಿಗೂ ನಾನೇನು ಅವ್ರ ಜೊತೆಗೆ ಹೋಗಲಿಲ್ಲ, ಬಟ್ ಕೆಲವ್ರ ಹತ್ರಕ್ಕೆ ಹೋದೆ, ಕೆಲವ್ರು ಬೇಡ ನಾವೇ ಕಳಿಸ್ತೀವಿ ಅಂದರು. ನಿಜವಾಗ್ಲೂ ಬೈಟ್ಸ್ ಕೊಟ್ಟರು ಎಲ್ರಿಗೂ. ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ರಿಷಬ್ ಶೆಟ್ಟಿ ಅವ್ರಿಗೆ, ರಶ್ಮಿಕಾ ಮಂದಣ್ಣ ಅವ್ರಿಗೆ, ಆಶಿಕಾ ರಂಗನಾಥ್ ಅವ್ರಿಗೆ, ಉಪ್ಪಿ ಸರ್ಗೆ, ಮತ್ತು ಸುದೀಪ್ ಸರ್ಗೆ, ಡಾಲಿ ದಯಾನಂಜಯ್ ಅವ್ರಿಗೆ, ರಂಗಾಯಣ ರಘು ಅವ್ರಿಗೆ, ಎಲ್ರಿಗೂ ಬೈಟ್ಸ್ ಕೊಟ್ಟರು. ಕೇಳಿದ ತಕ್ಷಣ ಎಲ್ಲರೂ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಮತ್ತು ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅಲ್ಲಿಗೆ ನಮ್ಮ ಜಾಹಿದ್ ಖಾನ್ ಅವ್ರು ಬಂದಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಮತ್ತು ಕೋಮಲ್ ಸರ್, ಅವರು ಯೂಶ್ವಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ, ಬಟ್ ನಮ್ಮ ಸಿನಿಮಾಗೆ ಬಂದು ನೋಡಿ ಅವರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದರು. ಥ್ಯಾಂಕ್ ಯು ಕೋಮಲ್ ಸರ್. ಮತ್ತು ಶ್ರುತಿ ಮೇಡಮ್ಮು ಯಾವುದೋ ಪ್ರೋಗ್ರಾಮಲ್ಲಿದ್ದರು, ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋಗೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೋಗರಾಜ್ ಭಟ್ರು ಥ್ಯಾಂಕ್ ಯು ಸೋ ಮಚ್ ಸರ್. ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರ್ಯಾರು ಬಂದಿದ್ದರು ಸೆಲೆಬ್ರಿಟಿ ಶೋಗೆ, ಎಲ್ರಿಗೂ ಧನ್ಯವಾದನ ತಿಳಿಸ್ತಾ ಇನ್ನೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರು ಒಳ್ಳೆಯದಾಗತ್ತೆ ಅಂತ ಅರಿಸ್ತಿದ್ರು. ಅದಾದ ಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಬಿಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು, ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು 1.5 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದರು. ಹೋಗ್ತಾ ಹೇಳ್ಬಿಟ್ಟು ಹೋದರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡಿದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ಬರು ಧ್ರುವ ಸರ್ಜಾ ಅವರು, ಅವರು ಒಂದು ಆ್ಯಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು, ಮತ್ತು ಯಾಕೆಂದರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ. ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ, 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜಾ ಅವ್ರು ಬಂದು ಮೇನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ. ಇನ್ನು ನಮ್ಮ ಅಧ್ಯಕ್ಷರು ಅವ್ರಿಗೆ ಎಷ್ಟುಗಳಿದ್ರು ಕಡಿಮೆನೆ, ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು ಆಮೇಲೆ ಒಂದು ಕ್ಯಾರೆಕ್ಟ್ರ್ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾಯಿದ್ರು ಅವ್ರ ಪೇಮೆಂಟು ಏನೋ ಮಾತಾಡಬೇಕು ಅಂದಾಗ ಅವ್ರು ದುಡ್ಡು ಕೊಡೋದನ್ನು ಮಾಡೋದೇ ಇಲ್ಲ ಅಂದ್ರಂತೆ. ಅಷ್ಟೊಂದು ದೊಡ್ಡ ಮನಸ್ಸು ಅದೆಲ್ಲ, ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಂಥ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಭಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ದರು, ಒಂದಷ್ಟು ಅಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದರು. ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ, ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು. ಇನ್ನು ಈ ಸಾಂಗ್, ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳೇ. ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು, 3ಕ್ಕೆ 3 ಸಖತ್ತಾಗಿತ್ತು. ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ. ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು. ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ.